ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾವಟೆ ಗುರುಗಳಿಗೂ ಹಾಗೂ ಉಳಿದೆಲ್ಲ ಪದಾಧಿಕಾರಿಗಳಿಗೂ ಅದೇ ತರನಾಗಿ ಶರಣ ತಾಯಿ ತಂದೆಗಳಿಗೂ ಶರಣು ಶರಣಾರ್ಥಿಗಳು. ನಾನಿಂದು ವಚನ ವಿಶ್ಲೇಷಣೆ ಮಾಡುತ್ತಿರುವ ವಚನ ಬಸವಣ್ಣನವರದು. ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂದಲ ಸಂಗಮ ದೇವನೆಂತೊಲಿವನೆಯ ಅಂತ ಹೇಳಿದ ವಚನ ಬಹಳ ಅರ್ಥಪೂರ್ಣವಾಗಿದೆ. ಇದರ ಒಂದು ಸಾರಾಂಶ ಅಥವಾ ಸಹಜವಾಗಿ ಇದನ್ನ ಹೇಳಬೇಕು ಅಂದ್ರೆ ನಾವು ಆಡುವ ನುಡಿ ಮಾತು ಸ್ವಚ್ಛ ಸುಂದರ ಹಾಗೂ ಮೌಲ್ಯಯುತವಾಗಿರಬೇಕು. ಜ್ಞಾನದ ಬೆಳಕನ್ನು ನೀಡುವಂತಿರಬೇಕು. ಅಂತರಂಗ ಬಹಿರಂಗದಲ್ಲಿ ಒಂದೇ ಆಗಿದ್ದು ಜನಮನವೆಲ್ಲ ಅಹುದು ಅಹುದು ಎನ್ನುವಂತಿರಬೇಕು. ಹಾಗಿಲ್ಲದಿದ್ದಲ್ಲಿ ದೇವರು ಮೆಚ್ಚನು ಎಂದು ಹೇಳಿದ್ದು ಇದು ಭಾವಾರ್ಥ. ಈ ವಚನದ ಭಾವಾರ್ಥವಾಗಿದೆ. ಇನ್ನು ಸ್ವಲ್ಪ ವಿವರವಾಗಿ ನೋಡಬೇಕೆಂದರೆ ನುಡಿ ಎಂದರೆ ಮಾತು. ಮನುಷ್ಯನಿಗೆ ದೇವರು ಕರುಣಿಸಿದ ಅದ್ಭುತ ಕೊಡುಗೆ. ಅದು ಆತನ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ಆಡುತ್ತದೆ. ಮಾತಿ ನಿಮ್ಮ ನಗೆ ಹೊಗೆಯು, ಮಾತಿ ನಿಮ್ಮ ನಗೆ ಕಳೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ ಅಂತೇಳಿ ಸರ್ವಜ್ಞನ ವಚನದಲ್ಲಿಯೂ ಕೂಡ ನಾವು ಮಾತಿನ ಮರ್ಮವನ್ನು ತಿಳಿಯುತ್ತೇವೆ. ಈ ವ್ಯಕ್ತಿತ್ವವನ್ನು ರೂಪಿಸುವ ಮೌಲಿಕ ಸಾಧನ ಇಂಥ ಮಾತು. ಹೇಗಿದ್ದರೆ ಪರಮಾತ್ಮನು ಮೆಚ್ಚುತ್ತಾನೆ ಅನ್ನುವುದನ್ನು ವಿಶ್ವಗುರು ಬಸವಣ್ಣನವರು ಈ ಮೇಲೆ ಕಾಣಿಸಿದ ವಚನದ ಮೂಲಕ ನಮಗೆ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತು ಬೆಲೆ ಬಾಳುವಂತಹದ್ದು. ಮುತ್ತಿನಲ್ಲಿ ಶುಭ್ರತೆ ಇದೆ, ಸೌಂದರ್ಯವಿದೆ, ಹೊಳಪಿದೆ, ತಂಪಿದೆ. ಇಂಥ ಮುತ್ತು ಸ್ವಾತಿ ಮಳಿ ಹನಿಯೊಂದು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದು ಅಲ್ಲಿ ವಿಶಿಷ್ಟ ರಾಸಾಯನಿಕ ಕ್ರಿಯೆಗಳಿಂದ ಗಟ್ಟಿಗೊಂಡು ಮುತ್ತಾಗಿ ಹೊರಬರುವುದು. ಅದರಂತೆ ನಮ್ಮ ನುಡಿ ಕೂಡ ಹೃದಯದಲ್ಲಿ ಸಂಸ್ಕಾರಗೊಂಡು ಸ್ಪಷ್ಟವೂ ಸುಂದರವಾಗಿಯೂ ಮೌಲ್ಯವನ್ನೊಳಗೊಂಡು ಹೊರಬಂದಾಗ ಎಲ್ಲರಿಗೂ ಪ್ರಿಯವಾಗುತ್ತದೆ. ಇಂಥ ಮಾತನ್ನು ನಾವು ನುಡಿಯಬೇಕು. ಸ್ಪಷ್ಟತೆ ಇರಬೇಕು, ಮಾತಿನಲ್ಲಿ ಸೌಂದರ್ಯ ಇರಬೇಕು, ಮಾತಿನಲ್ಲಿ ಅಂದರೆ ಶುದ್ಧತೆ ಇರಬೇಕು ಅನ್ನುವುದನ್ನು ಹೇಳ್ತಾರೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯವು ಸ್ವಯಂ ಪ್ರಕಾಶವುಳ್ಳದು, ಕತ್ತಲಲ್ಲಿ ಕತ್ತಲನ್ನು ಹೊಡೆದೋಡಿಸುವಂಥದ್ದು, ಅದನ್ನು ಹೊಡೆದೋಡಿಸಿ ಬೆಳಕನ್ನು ನೀಡುವಂಥದ್ದು. ಕತ್ತಲೆ ಎಂದರೆ ಅಜ್ಞಾನ, ಬೆಳಕು ಎಂದರೆ ಜ್ಞಾನದ ಸಂಕೇತ. ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ದೀಪ್ತಿಯು ಆ ತೆರನಾಗಿ ನಮ್ಮ ನುಡಿ ಇರಬೇಕು. ಮಾಣಿಕ್ಯ ಅಮೂಲ್ಯವಾದುದು. ಅಂತೆ ನಮ್ಮ ನುಡಿ ಕೂಡ ಮೌಲ್ಯಯುತವಾಗಿ ಇನ್ನೊಬ್ಬರ ಮನದ ಕಾಳಿಕೆಯನ್ನು ಕಳೆಯುವಂತಿರಬೇಕು. ಹಾಗೆ ನಮ್ಮಲ್ಲಿರುವ ಅಂದರೆ ಇನ್ನೊಬ್ಬರಲ್ಲಿರುವ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗುವಂತಹ ಮಾತು ನಮ್ಮದಾಗಿರಬೇಕು ಅಂತ ಹೇಳ್ತಾರೆ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕವು ಪಾರದರ್ಶಕ ಹಾಗೂ ನೇರವಾದ ಗುಣವನ್ನು ಹೊಂದಿದ್ದಾಗಿದೆ. ನಮ್ಮ ನುಡಿ ಕೂಡ ಯಾವ ಭಾಗದಿಂದ ನೋಡಿದರೂ ಒಂದೇ ತೆರನಾಗಿ ಅಂದರೆ ಅಂತರಂಗ ಬಹಿರಂಗದಲ್ಲಿ ಒಂದೇ ಇರಬೇಕೆನ್ನುವ ತತ್ವವನ್ನು ಹೇಳುತ್ತದೆ. ಮಾತಿನಲ್ಲಿ ಮೋಸ, ವಂಚನೆ, ಕಪಟ ಯಾವುದೂ ಇರಬಾರದು. ಪರಿಶುದ್ಧವಾಗಿ ತನ್ನಂತರಂಗವನ್ನು ಪ್ರತಿಬಿಂಬಿಸುವಂತೆ ಇರಬೇಕು ಅಂತ ಹೇಳ್ತಾರೆ. ಇಂಥ ನುಡಿ ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಅಂದರೆ ಇಲ್ಲಿ ಲಿಂಗ ಅನ್ನೋದಕ್ಕಿಂತ ನಾವೆಲ್ಲ ಸಮಾಜ ಜೀವಿಗಳು, ಸಮಾಜವನ್ನೊಳಗೊಂಡು ನಾವು ಬದುಕುವಂಥವ್ರು. ಇಲ್ಲಿ ಪ್ರತಿಯೊಬ್ಬರನ್ನು ಒಳಗೊಂಡ
ನಮ್ಮ ಮಾತು ಎಲ್ಲರಿಗೂ ಹಿತಮಿತವಾಗಿ ಇರಬೇಕು. ಇನ್ನೊಬ್ಬರಿಗೆ ಯಾವುದೇ ತನು ಮನದಿಂದಾಗಲಿ ಅವರಿಗೆ ಕಾಯ ವಾಚ ಮನಸ ಯಾವ ದೃಷ್ಟಿಯಿಂದನೋ ನೋವಾಗದಂತೆ ನಡೆದುಕೊಳ್ಳುವ ಮಾತೇ ಮಾಣಿಕ್ಯವಾಗುತ್ತದೆ. ಅಂತರಂಗ ಬಹಿರಂಗದ ನಡೆನುಡಿಗಳು ಒಂದಾದಾಗ ಪರಮಾತ್ಮನ ಒಲುಮೆ ತಾನೇ ಹರಿದು ಬರುವುದು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನಮ್ಮ ಮಾತು ಜನಮಾನಸದಲ್ಲಿ ಸಂತಸವನ್ನು ಸಮಾಧಾನವನ್ನು ಮಾಡುವಂತದ್ದಿರಬೇಕು. ಜನಮೆಚ್ಚುಗೆಗಾಗಿ ಇಲ್ಲಸಲ್ಲದ ಮಾತುಗಳನ್ನು ಆಡುವುದು ಸರಿಯಲ್ಲ. ಅದಕ್ಕೆ ಸರ್ಪಭೂಷಣ ಶಿವಯೋಗಿಗಳು ಹೇಳಿದ್ದಾರೆ, ಜನಮೆಚ್ಚಿ ನಡೆದರೇನುಂಟು, ಮನಮೆಚ್ಚಿ ನಡ್ಕೊಂಬೋದೇ ಚಂದವು. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ. ಹಾಗೆ ನಾವೇನೇ ಮಾತಾಡಿದರೂ ಅದು ನಾವು ಸತ್ಯ ಅಸತ್ಯದ ಒಂದು ನಿಲುವಿನಲ್ಲಿ ನೋಡಿದಾಗ ಅಸತ್ಯವಾಗಿದ್ದರೆ ಆ ಮಾತು ಮೋಸ ವಂಚನೆಯಿಂದ ಆಗಿದ್ದರೆ ಅದು ಒಳಗೆ ಚುಚ್ಚುತ್ತಾನೇ ಇರ್ತೈತಿ. ಅದು ಯಾವಾಗಲೂ ನಮಗೆ ಸಂತೃಪ್ತಿ ಸಂತಸವನ್ನು ಕೊಡೋದಿಲ್ಲ. ಹೀಗಾಗಿ ನಮ್ಮ ಮಾತು ಎಷ್ಟು ಶುಭ್ರ ಸ್ವಚ್ಛ ಸತ್ಯವಾಗಿರ್ತದೆಯೋ ಅಷ್ಟು ನಮ್ಮ ಬಹಿರ ನಮ್ಮ ನಡೆನುಡಿಗಳು ಅಥವಾ ನಮ್ಮ ವ್ಯಕ್ತಿತ್ವವೂ ಕೂಡ ನಿಶ್ಚಿಂತವಾಗಿರುತ್ತದೆ, ಅಂದರೆ ಸುಖವಾಗಿರುತ್ತದೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ನುಡಿ ಹೇಗಿರಬೇಕು ಎಂಬುದನ್ನು ಬಸವಣ್ಣನವರು ತಮ್ಮ ವಚನದ ಮೂಲಕ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಒಟ್ಟಿನಲ್ಲಿ ಮಾತು ಮೃದುವಾಗಿಯೂ ಒಳ್ಳೆಯದಾಗಿಯೂ ಒಳ ಹೊರಗೆ ಒಂದಾಗಿಯೂ ಜಗದ ಜನರೊಳಗೆ ಸಹ್ಯವಾಗಿಯೂ ಇರಬೇಕು. ಇಂಥ ಮಾತುಗಳನ್ನೊಳಗೊಂಡ ಬದುಕು ಇಹ ಪರಗಳೆರಡಕ್ಕೂ ಸಲ್ಲುತ್ತದೆ ಎಂದು ಹೇಳುತ್ತಾರೆ. ಇಷ್ಟು ಹೇಳಿ ನನ್ನ ವಚನ ವಿಶ್ಲೇಷಣೆಯನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿಗಳು, ಈ ಅವಕಾಶವನ್ನು ಮಾಡಿಕೊಟ್ಟಂಥ ಗುರುಗಳಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.